ಇತ್ತೀಚೆಗೆ ಕುಡಿತದಿಂದ ಸಾವನ್ನಪ್ಪುತ್ತಿರುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದು ಗ್ರಾಮಗಳಲ್ಲಿ ಬಾರ್ಗಳನ್ನು ಮುಚ್ಚುವಂತೆ ಆಗ್ರಹ ಕೇಳಿ ಬರ್ತಲೇ ಇದೆ. ವಿಪರ್ಯಾಸ ಎಂಬಂತೆ ಬಾರ್ ಎದುರು ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ವ್ಯಕ್ತಿಯೋರ್ವನ ಶವವಿಟ್ಟು ಗ್ರಾಮಸ್ಥರು ಇಂದು ಪ್ರತಿಭಟನೆ ಮಾಡಿದರು. ಮಹದೇವಪುರ ಮುಖ್ಯ ರಸ್ತೆಯ ರಮ್ಮನಹಳ್ಳಿ ಕಾಳಿಸಿದ್ದನಹುಂಡಿ ಗ್ರಾಮಗಳಿಗೆ ಹೊಂದಿಕೊಂಡಂತಿರೋ ಉಗ್ರ ನರಸಿಂಹ ವೈನ್ ಶಾಪ್ ಎದುರು ರಮ್ಮನಹಳ್ಳಿ ಗ್ರಾಮದ ನಿವಾಸಿ ಮಹದೇವು ಗುರುವಾರ ರಾತ್ರಿ ಬಾರ್ಗೆ ತೆರಳಿ ಹಿಂದಿರುಗುವ ವೇಳೆ ಮೈಸೂರಿನಿಂದ ಮಹದೇವಪುರ ಮಾರ್ಗವಾಗಿ ತೆರಳುತ್ತಿದ್ದ ಕಾರೊಂದು ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಸಾವಿಗೀಡಾಗಿದ್ದರು. ಈ ಹಿನ್ನೆಲೆಯಲ್ಲಿ ಸದರಿ ಬಾರ್ನಿಂದಲೇ ಈ ಅವಘಡ ಸಂಭವಿಸಿದೆ ಎಂಬುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಬಾರ್ ಎದುರು ಮೃತ ಮಹದೇವು ಶವವಿಟ್ಟು ಕೂಡಲೇ ಬಾರ್ ಮುಚ್ಚುವಂತೆ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ರಮ್ಮನಹಳ್ಳಿ ಗ್ರಾಮದಲ್ಲಿ ಹಿಂದೆ ಎಲ್ಲ ರಮ್ಮನಹಳ್ಳಿ ಗ್ರಾಮಸ್ಥರೆಲ್ಲ ಸೇರಿ ಬಾರನ್ನು ಮುಚ್ಚಿಸಿದರು. ಮತ್ತೆ 2 ತಿಂಗಳ ಹಿಂದೆ ಕೋರ್ಟಿಂದ ಆರ್ಡರ್ ತಗೊಂಡು ಪೊಲೀಸರ್ ಪ್ರೊಟೆಕ್ಷನ್ ತಗೊಂಡು ನಾವು ಬಾರ್ ತೆಗೆಸಿದ್ದೀವಿ ಅಂದ್ಬಿಟ್ಟು ಏನು ಓಪನ್ ಮಾಡಿದ್ದಾರೆ ಈ ಬಾರ್ ಓನರು. ರಮ್ಮನಹಳ್ಳಿ ಗ್ರಾಮದ ಪ್ರತಿಯೊಬ್ಬರು ಕೂಡ ಬಾರ್ ಬೇಡ ಅಂದ್ಬಿಟ್ಟು ಈ ಹಿಂದೆ ಹೋರಾಟ ಮಾಡಿದರೂ ಕೂಡ ಮತ್ತೆ ಸಾರ್ವಜನಿಕರಿಗೆ ಇವರು ತೊಂದರೆ ಕೊಡ್ತಾನೆ ಇದ್ದಾರೆ, ಗ್ರಾಮದ ಜನತೆಗೆ ಬೆಲೆನೇ ಕೊಡ್ತಾಯಿಲ್ಲ. ಇವತ್ತು ಈ ಏನು ಹಿಂದೆ ನಾವು ಆರೋಪಗಳು ಮಾಡಿದ್ವೋ ಅದು ಇವತ್ತು ಸತ್ಯ ಆಗಿದೆ. ಅದಕ್ಕೋಸ್ಕರ ಇಲ್ಲಿ ಒಂದು ಏನು ಅಪಘಾತ ಆಗಿತ್ತು, ಇವರು ಬಾರಲ್ಲಿ ಇಲ್ಲೇ ವೈನ್ ಸ್ಟೋರ್ನ ಓಪನ್ ಮಾಡಿರೋದ್ರಿಂದ ಸಾಕಷ್ಟು ಹಲವಾರು ತೊಂದರೆಗಳಾಗ್ತಾಯಿದ್ದಾವೆ, ಹೋಗ ಬರೋರ್ಗೆ ತೊಂದರೆ ಆಯ್ತಿದೆ. ಅಪಘಾತ ನಿನ್ನೆ ಒಂದು ಅಪಘಾತ ಆಗಿದ್ದು ಒಬ್ಬರು ತೀರ್ಕೊಂಡಿದ್ದಾರೆ, ಇದರಿಂದ ತುಂಬ ತೊಂದರೆ ಆಯ್ತದೆ. ಆದ್ದರಿಂದ ಈ ಬಾರ್ನ ಮುಚ್ಚಿ ಅಂದ್ಬಿಟ್ಟು ಹಲವಾರು ಬಾರಿ ನಾವು ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿದರೂ ಕೂಡ ಯಾರೂ ಸ್ಪಂದಿಸ್ತಾ ಇಲ್ಲ, ಯಾವುದೇ ಕ್ರಮನೂ ತಗೋತಿಲ್ಲ. ಆದ್ದರಿಂದ ದಯಮಾಡಿ ನಾನು ಮನವಿ ಮಾಡೋದೇನಂತಂದರೆ ಮಾನವೀಯತೆ ದೃಷ್ಟಿಯಿಂದಾದರೂ ನೋಡಿ ರಮ್ಮನಹಳ್ಳಿ ಗ್ರಾಮದ ಜನತೆಗೆ ಒಂದು ಇದನ್ನ ಮಾಡಿಕೊಡ್ಬೇಕು ಅಂತ ನಾನು ಮನವಿಯನ್ನು ಮಾಡ್ಕೋತಾ ಇದ್ದೀನಿ. ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.